ಮಧುಗಿರಿ ಪಟ್ಟಣದ ಮಾಲಿ ಮರಿಯಪ್ಪ ರಂಗಮಂದಿರದಲ್ಲಿ ತಾಲೂಕು ಆಡಳಿತ ಹಾಗೂ ಬಗರ್ಹುಕುಂ ಸಕ್ರಮೀಕರಣ ಸಮಿತಿಯಿಂದ ನಡೆದ ಸಾಗುವಳಿ ಚೀಟಿ ವಿತರಣಾ ಸಮಾರಂಭ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ವೀರಭದ್ರಯ್ಯನವರು ಸಾಗುವಳಿ ಚೀಟಿ ವಿತರಿಸಿ ಮಾತನಾಡುತ್ತಾ, ಸುಮಾರು 2 ದಶಕಗಳ ನಂತರ ಅರಣ್ಯ ಹಾಗೂ ಕಂದಾಯ ಭೂಮಿಯಲ್ಲಿ ಉಳುಮೆ ಮಾಡುತ್ತಿದ್ದ ರೈತರಿಗೆ ಕಾನೂನುಬದ್ಧ ರೀತಿಯಲ್ಲಿ ಸಾಗುವಳಿ ಚೀಟಿ ನೀಡಿ ರೈತರ ಬದುಕು ಬಂಗಾರವಾಗಲಿ ಎಂದು ಶುಭ ಕೋರಿದರು. ಎಂಬತ್ತೇಳು ಜನರಿಗೆ ನಾವು ಸಾಗುವಳಿ ಚೀಟಿಯನ್ನ ಕೊಡ್ತಾ ಇದ್ದೀವಿ. 87 ಜನಗಳಿಗೆ ಸುಮಾರು 190 ಎಕರೆ, ಹೆಚ್ಚು ಕಮ್ಮಿ 200 ಎಕರೆ ಜಮೀನನ್ನ ಇವತ್ತು ಸರ್ಕಾರಿ ಜಮೀನನ್ನ ಹಂಚತಕ್ಕಂತ ಒಂದು ವಿಶೇಷವಾದಂತ ಕಾರ್ಯಕ್ರಮ ಇವತ್ತು ಬಹಳ ಖುಷಿಯಾಗ್ತದೆ. ಬಹಳ ತಡವಾಗಿ ಸರ್ಕಾರ ಈ ಒಂದು ನೋಟಿಫಿಕೇಶನ್ ಮಾಡಲಿಕ್ಕೆ ಮೀನಾಮೇಶ ಮಾಡ್ತಾ ಇದ್ದ ಸರ್ಕಾರ. ಯಾವ ನೋಟಿಫಿಕೇಶನ್ ಅಂದ್ರೆ, ಬಗರ್ಹುಕುಂ ಕಮಿಟಿನ ರಚನೆ ಮಾಡಲಿಕ್ಕೆ ಮೀನಾಮೇಶ ಮಾಡ್ತಾ ಇದೆ ಬಿಜೆಪಿ ಸರ್ಕಾರ. ಒಂದು ರೀತಿಯ ಅಸಹಕಾರ ಭಾವನೆಯಿಂದ ಇದು ಮಾಡಿದ್ರು ಅಂತ ಹೇಳಿದ್ರು ಸಹ ತಪ್ಪಾಗಲ್ಲ. ತಾಲೂಕುಗಳು ಪದೇ ಪದೇ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥವು, ಹಿಂದುಳಿದ ಪ್ರದೇಶಗಳು. ಈ ಪ್ರದೇಶಗಳನ್ನ ಅಭಿವೃದ್ಧಿ ಪಡಿಸಬೇಕಾದ್ರೆ ಇದು ಜಿಲ್ಲೆ ಆಗ್ಲೇಬೇಕಾಗಿದೆ. ಈ ಬಗ್ಗೆ ಈಗಾಗಲೇ ನಾನು ಸೆಷನ್ನಲ್ಲೂ ಕೂಡ ವಿಧಾನಸಭೆಯಲ್ಲೂ ಚಕಾರವನ್ನು ಎತ್ತಿದ್ದೇನೆ, ಕೂಗನ್ನು ಹಾಕಿದ್ದೇನೆ. ಕುಮಾರಸ್ವಾಮಿ ಅವರ ಹತ್ರನೂ ಸಹ 10 ಹಲವಾರು ಬಾರಿ ಈ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ. ಮುಂದಿನ ನಿರ್ಮಾಣಗಳಲ್ಲಿ ಭಗವಂತನ ಆಶೀರ್ವಾದ ಇದ್ರೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದ್ರೆ ಖಂಡಿತ ಇದನ್ನ ಜಿಲ್ಲೆ ಮಾಡತಕ್ಕಂತಹ ಪ್ರಾಮಾಣಿಕವಾದಂತಹ ಕೆಲಸವನ್ನ ನಾನು ಖಂಡಿತ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಅದನ್ನ 970 ಜನಕ್ಕೆ ಕೊಡೋಕೆ ಅವ್ರಿಗೆ ಶಕ್ತಿ ತುಂಬಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷನೂ ಅವರು MLA ಆಗಿ ಈ ವೇದಿಕೆ ಮೇಲೆ ಕೂತ್ಕೊಂಡ್ರೆ 90 ಜನರಿಗೆ 970 ಜನಕ್ಕೆ ಸಾಗುವಳಿ ಚೀಟಿ ಕೊಡೋ ಶಕ್ತಿ ತಗೊಂಡ್ಬೋದು ಅಂತ ನಾನು ಮಾತು ಹೇಳ್ತೇನೆ. ಹಂಗೆ ಈ ಬೆಂಗಳೂರಿಗೆ ನಮ್ಮ ರಾಮನಗರ ಹೇಳಿದಂಗೆ ಬೆಂಗಳೂರಿಗೂ 115 ಎಕರೆ ಜಮೀನು ಇಂಡಸ್ಟ್ರಿಗೆ ಅಪ್ರೇಷನ್ ಮಾಡ್ತಾವ್ರೆ. ಅದು 4-6 ಎಲ್ಲ ಆಗ್ತಾ ಇದೆ. ಇಷ್ಟೊಳಗೆ ಅದು ಗುದ್ದು ಪೂಜೆನೂ ಮಾಡ್ತಿರ್ತಾರೆ. ಅದೇ ರೀತಿ ನಮ್ಮ ತಾಲೂಕು ಜನ ವಲಸೆ ಹೋಗೋರು 10,000 ಮತ್ತೆ ಇನ್ನೇನು ಹದಿನೆಂಟು ಆನಂತರ ಹುಡ್ಕೊಳ್ಳುವಂತ ವ್ಯವಸ್ಥೆ ಆಗ್ಬಾರ್ದು. ಹಾಗೇನೆ ನಾವು ಸಾಗುವಳಿ ಪತ್ರದಲ್ಲಿ ಏನು ಕಂಡೀಷನ್ಸ್ ಹಾಕಿದೀವಿ ಆ ರೀತಿ ಅವುಗಳನ್ನ ವೈಲೇಷನ್ ಆಗದೇ ಇರೋ ರೀತಿಯಲ್ಲಿ ನೀವು ಕ್ರಮ ವಹಿಸಬೇಕು. 25 ವರ್ಷಗಳವರೆಗೆ ನಾವು ಮಾರಾಟ ಮಾಡಬಾರ್ದು ಅಂತ ಹಾಕಿದೀವಿ. 25 ವರ್ಷಗಳವರೆಗೆ ನೀವು ಅದನ್ನ ಮಾರಾಟ ಮಾಡಲಿಕ್ಕೆ ಅವಕಾಶ ಇಲ್ಲ. ಆ ಎಲ್ಲ ಕಂಡೀಷನ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಪಾಲನೆ ಮಾಡ್ತೀರಿ ಅಂತ ಹೇಳಿ ನಾನಾದ್ರೂ ಭಾವಿಸ್ತಾ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ತಮ್ಮ ಏನು ಸರ್ಕಾರದ ಸೌಲಭ್ಯ ಇದೆ ಅದನ್ನ ಪಡ್ಕೊಂಡು ನಿಮ್ಮ ಭವಿಷ್ಯವನ್ನ ಉಜ್ವಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳನ್ನ ಮುಗಿಸ್ತಾ ಇದ್ದೇನೆ.